ಪಾಸ್ಕ ಹಬ್ಬದ ಅಷ್ಟಕ ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡರು. ಅದು ಹೀಗೆ ನಡೆಯಿತು. ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲೀಲೆಯದ ಕಾನಾ ಊರಿನ ನತಾನಿಯೇಲನು, ಜೆಬೆದಾಯನ ಪುತ್ರರು ಮತ್ತು ಯೇಸುವಿನ ಇನ್ನಿಬ್ಬರು ಶಿಷ್ಯರು ಒಟ್ಟಿಗೆ ಸೇರಿದ್ದರು. ಆಗ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿಮ್ಮೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನು ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಆದರೆ ಅವರು ಯೇಸು ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ. ಯೇಸು ಅವರಿಗೆ, ಮಕ್ಕಳೇ, ಊಟಕ್ಕೆ ಏನಾದರೂ ಸಿಕ್ಕಿತೆ ಎಂದು ಕೇಳಿದರು. ಏನೂ ಇಲ್ಲ ಎಂದರು ಅವರು. ದೋಣಿಯ ಬಲಗಡೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಹೇಳಲು ಅವರು ಹಾಗೇ ಮಾಡಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯನ ಪೇತ್ರನಿಗೆ, ಅವರೇ ಪ್ರಭು ಎಂದನು. ಪ್ರಭುವೆಂದು ಕೇಳಿದ್ದ ತಡ ಬರೀ ಮೈಯಲ್ಲಿದ್ದ ಪೇತ್ರನು ಬಟ್ಟೆಯನ್ನು ಹಾಕಿಕೊಂಡು ನೀರಿಗೆ ಧುಮುಕಿದನು. ಮಿಕ್ಕ ಶಿಷ್ಯರು ಮೀನು ತುಂಬಿದ್ದ ಬಲೆಯನ್ನು ಎಳೆಯುತ್ತಾ ಸುಮಾರು 300 ಅಡಿ ದೂರದಲ್ಲಿ ಇದ್ದ ದಡಕ್ಕೆ ದೋಣಿಯಲ್ಲೇ ಬಂದರು. ಅವರು ದಡವನ್ನು ಸೇರಿದಾಗ ಅಲ್ಲಿ ಇದ್ದಲಿನ ಬೆಂಕಿ ಮಾಡಲಾಗಿತ್ತು. ಕೆಂಡದ ಮೇಲೆ ಮೀನುಗಳಿದ್ದವು, ರೊಟ್ಟಿಯೂ ಅಲ್ಲಿತ್ತು. ಯೇಸು ಅವರಿಗೆ, ನೀವು ಈಗ ತಾನೇ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿ ಎಂದು ಕೇಳಿದರು. ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದು ತಂದನು. ಬಲೆಯ ತುಂಬಾ ದೊಡ್ಡ ಮೀನುಗಳು, ಒಟ್ಟಿಗೆ 153 ಇದ್ದವು. ಅಷ್ಟು ಮೀನುಗಳಿದ್ದರೂ ಬಲೆಯು ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿ ಎಂದು ಅವರನ್ನು ಕರೆದರು. ಅವರು ಪ್ರಭುವೆಂದು ಅರಿತಿದ್ದ ಕಾರಣ ಶಿಷ್ಯರಲ್ಲಿ ಒಬ್ಬನಿಗಾದರೂ ನೀವು ಯಾರು ಎಂದು ಕೇಳುವಷ್ಟು ಧೈರ್ಯ ಇರಲಿಲ್ಲ. ಯೇಸು ಹತ್ತಿರಕ್ಕೆ ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟರು, ಹಾಗೆ ಮೀನನ್ನು ಕೊಟ್ಟರು. ಯೇಸು ಸತ್ತು ಜೀವಂತರಾಗಿ ಎದ್ದ ಬಳಿಕ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು 3ನೆಯ ಸಾರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿಯು ಶಿಷ್ಯರಿಗೆ ಪುನರುತ್ಥಾನದ ನಂತರ 3ನೆಯ ಬಾರಿ ಕಾಣಿಸಿಕೊಂಡ ವಿಷಯವಾಗಿ ಆಲಿಸುತ್ತೇವೆ. ಶಿಷ್ಯರು ಕಂಗಾಲಾಗಿದ್ದರು. ಯೇಸುವಿನ ಮರಣ ನಂತರ ದಿಕ್ಕು ತೋಚದೆ ದಿಕ್ಕುಪಾಲಾಗಿದ್ದರು. ಕೆಲವರು ತಮ್ಮ ಊರಿಗೆ ಮರಳುವಂತಹ ಪ್ರಯತ್ನದಲ್ಲಿದ್ದರು. ಇನ್ನು ಕೆಲವರು ತಮ್ಮ ವೃತ್ತಿಯನ್ನ ಮತ್ತೆ ಆರಂಭಿಸುವಂತಹ ಆ ಸ್ಥಿತಿಯಲ್ಲಿದ್ದರು. ಅಂತ ಒಂದು ಪರಿಸ್ಥಿತಿಯನ್ನ ಇಂದಿನ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಬನ್ನಿ, ನಾವು ಮೀನು ಹಿಡಿಯಲು ಹೋಗೋಣ. ಅವರು ಬೆಸ್ತರಾಗಿದ್ದವರು, ಬೇರೆ ಏನು ಮಾಡಲಾಗದೆ, ಏನು ಮಾಡಬೇಕೆಂದು ತೋಚದೆ ತಮ್ಮ ಆ ಮೊದಲ ಕೆಲಸವನ್ನ ಮುಂದುವರಿಸಲು ಧೈರ್ಯ ಮಾಡುತ್ತಾರೆ. ವಿಚಿತ್ರವೆಂದರೆ ರಾತ್ರಿಯೆಲ್ಲ ದುಡಿದರೂ ಒಂದು ಮೀನು ಸಿಗಲಿಲ್ಲ. ಮತ್ತೆ ಯೇಸು ಬಲಗಡೆಯಲ್ಲಿ ಬಲೆ ಬೀಸಿ ಎಂದು ಹೇಳಿದಾಗ ಅವರು ಹಾಗೆಯೇ ಮಾಡಿ ಬಲೆ ಹರಿಯುವಷ್ಟು ಮೀನನ್ನ ಹಿಡಿಯಲು ಶಕ್ತರಾಗಿದ್ದರು. ಯೇಸು ಕ್ರಿಸ್ತರು 3ನೇ ಬಾರಿ ಕಾಣಿಸಿಕೊಂಡಾಗ ಅವರನ್ನ ಮೊದಲು ಸಂಧಿಸಿದ ಅಂತಹ ಒಂದು ಪರಿಸ್ಥಿತಿಯಲ್ಲೇ ಸಂಧಿಸುತ್ತಾರೆ. ಅನೇಕ ಶಿಷ್ಯರನ್ನ ಅವರವರ ವೃತ್ತಿಯ ಸಮಯದಲ್ಲಿ ಕರೆದು ತಮ್ಮ ಶಿಷ್ಯರನ್ನಾಗಿಸಿದ್ದರು. ಇವತ್ತು ಪೇತ್ರನನ್ನ ಮತ್ತೆ ಕರೆಯುವಾಗ ಅದೇ ಪರಿಸ್ಥಿತಿಯಲ್ಲಿ ಅವರನ್ನ ಕರೆಯುತ್ತಾರೆ. ನಾವೆಲ್ಲರೂ ಕೆಲವೊಮ್ಮೆ ನೈಜತೆಯನ್ನು ಬಿಟ್ಟು ನಮ್ಮದೇ ಆದಂತಹ ಒಂದು ಪರಿಸ್ಥಿತಿಯಲ್ಲಿ ಪರಿಸರದಲ್ಲಿ ಬಾಳುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ದೇವರಿಗೆ ನಮ್ಮ ಜಾಗದಲ್ಲಿ ಜಾಗ ಕೊಡದೆ, ನಮ್ಮ ಜೀವನದಲ್ಲಿ ಜಾಗ ಕೊಡದೆ ನಮ್ಮದೇ ಆದಂತಹ ಒಂದು ಪರಿಸ್ಥಿತಿಯನ್ನ ಪರಿಸರವನ್ನು ರೂಪಿಸಿಕೊಳ್ಳುತ್ತಾ ಹೆಣಗಾಡುತ್ತೇವೆ. ನಮ್ಮ ಪರಿಸ್ಥಿತಿ ಆ ಶಿಷ್ಯರ ಪರಿಸ್ಥಿತಿಯಂತೆಯೇ. ರಾತ್ರಿಯೆಲ್ಲ ದುಡಿದು ಹುಡುಕಿದರೂ ಮೀನು ಸಿಕ್ಕಿರಲಿಲ್ಲ. ಆದರೆ ಯೇಸುವಿನ ಮಾತನ್ನ ಕೇಳಿ ಬಲೆ ಬೀಸಿದ ಕ್ಷಣ ದೊಡ್ಡ ದೊಡ್ಡ ಮೀನುಗಳನ್ನು ಅವರು ಹಿಡಿಯಲು ಶಕ್ತರಾದರು. ನಮ್ಮ ಜೀವನದಲ್ಲೂ ದೇವರಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ನಾವು ಊಹಿಸುವುದಕ್ಕಿಂತ ಜಾಸ್ತಿ ಫಲವನ್ನ ಯಶಸ್ಸನ್ನ ಕಾಣುತ್ತೇವೆ. ಅದನ್ನೇ ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಪ್ರಭು ಯೇಸುಕ್ರಿಸ್ತರ ಮಾತನ್ನು ಆಲಿಸಿದ ಶಿಷ್ಯರಲ್ಲಿ ಫಲಪ್ರದತೆಯನ್ನ ಕಾಣಲು ಅವರು ಶಕ್ತರಾದರೂ ಮಾತ್ರವಲ್ಲ,
ಯೇಸುವಿನ ಪರಿಣಾಮಕಾರಿ ಶಿಷ್ಯರಾಗಲು ಸಾಧ್ಯವಾಯಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ನಮ್ಮೆಲ್ಲರನ್ನ ನಮ್ಮದೇ ಆದಂತಹ ಪರಿಸ್ಥಿತಿಯಲ್ಲಿ ಭೇಟಿಯಾಗುತ್ತಾರೆ. ನಮ್ಮದೇ ಆದಂತಹ ಸ್ಥಿತಿಯನ್ನ ಪ್ರಭು ಯೇಸು ಕ್ರಿಸ್ತರು ಅರಿತು ಅದೇ ಪರಿಸ್ಥಿತಿಯಲ್ಲಿ ಅದೇ ಪರಿಸರದಲ್ಲಿ ನಮ್ಮನ್ನು ಕಾಣುತ್ತಾರೆ. ಯೇಸುವಿನ ಇರುವಿಕೆಯನ್ನು ಅರಿತವರು, ಯೇಸುವಿನ ಅನುಗ್ರಹವನ್ನು ತಿಳಿದವರು ಹೆಚ್ಚು ಹೆಚ್ಚು ಯಶಸ್ಸನ್ನು ಕಾಣಲು ಶಕ್ತರಾಗುತ್ತಾರೆ. ಯೇಸುವಿನ ಮೇಲೆ ವಿಶ್ವಾಸಿಸೋಣ. ಪೇತ್ರರನ್ನ ಮತ್ತೆ ಬೇರೆ ಶಿಷ್ಯರನ್ನ ಸಂಧಿಸಿದ ಅದೇ ಯೇಸು ನಮ್ಮನ್ನು ನಮ್ಮದೇ ಆದಂತಹ ಪರಿಸ್ಥಿತಿಯಲ್ಲಿ ವೃತ್ತಿಯಲ್ಲಿ ಕಾಣುತ್ತಾರೆ. ಅವರಿಗೆ ನಮ್ಮನ್ನು ಸಂಪೂರ್ಣವಾಗಿ ನೀಡೋಣ. ನಮ್ಮತನವನ್ನು ಬಿಟ್ಟು ದೇವರ ಚಿತ್ತವನ್ನು ಅರಿಯಲು ಪ್ರಯತ್ನಿಸೋಣ. ಆಗ ಯಶಸ್ಸು ನಮ್ಮ ಮನೆಯ ಮುಂದಿರುತ್ತದೆ, ನಮ್ಮ ಮನಸ್ಸು ಶಾಂತಿ ಸಮಾಧಾನದಿಂದ ಕೂಡಿರುತ್ತದೆ. ಈ ವರದಾನಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.